ನಮಸ್ಕಾರ ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಈಗ ಏನು ತೋರಿಸ್ತೀನಿ ಇದು ಒಂದು ಎಕರೆ ಖಾಲಿ ಲ್ಯಾಂಡು ರೆಡ್ ಸೈಲಿರೋಂಥ ಲ್ಯಾಂಡು ಈ ಕೃಷಿ ಏನು ಮಾಡಿಲ್ಲ ಕಾರಣ ಮಳೆ ಬಂದಿಲ್ಲ ಇದು ಮಳೆ ಆಸಿತ ಲ್ಯಾಂಡ್ ಇದು ಬೋರು ಪೆನ್ಸ್ ಇಲ್ಲ ಅದಕ್ಕೋಸ್ಕರ ಮಳೆ ಬಂದಾಗ ಮಾತ್ರ ಸುಮ್ಮನೆ ಬೆಳೀತದ್ರೆ ಏನಾದರೂ ಈಗ ಮಳೆ ಬರದೇ ಇಂದ ಮಳೆ ಇಲ್ಲವಲ್ಲ ಈಗ ಸೀಸನಲ್ಲಿ ಅದರಿಂದ ಸ್ವಲ್ಪ ಹಾಗೆ ಕಾಣ್ತಾ ಇದ್ದು ಅಟ್ಯಾಚ್ ಆಗಿರುವಂಥ ಲ್ಯಾಂಡು ಅಂದರೆ ಇದು ಟಾರ್ ರೋಡಿಂದ ಜಸ್ಟ್ ತುಂಬಾ ಅಲ್ಲ ನೈನ್ ಹಂಡ್ರೆಡ್ ಮೀಟ್ರ್ ಟಾರ್ ರೋಡಿಂದ ತ್ರೀ ಕಿಲೋಮೀಟರ್ ಫ್ರಮ್ ಎನ್ ಹೆಚ್ಚು ಫಾರ್ಟಿ ತ್ರೀ ಕಿಲೋಮೀಟ್ರ್ ಫ್ರಮ್ ಮೈಸೂರು ಒನ್ ಸೆವೆಂಟಿ ಕಿಲೋಮೀಟರ್ ಫ್ರಮ್ ಬ್ಯಾಂಗ್ಳೂರು ಅಂದರೆ ಜಸ್ಟ್ ಬರೀ ಎನ್ ಎಚ್ ಏನು ನ್ಯಾಷನಲ್ ಹೈವೇ ಅದೆಲ್ಲ ಮೈಸೂರು ಊಟಿ ನ್ಯಾಷನಲ್ ಹೈವೇಂದ ಬರೀ ಮೂರೇ ಮೂರು ಕಿಲೋಮೀಟರ್ ಇದೆ ಲ್ಯಾಂಡಿಗೆ ಇದಕ್ಕೆ ಇವು ಪಾರ್ಟಿ ಹೇಳ್ತಾ ಇರೋದು ಇಪ್ಪತ್ತಾರು ಲಕ್ಷ ಒಂದು ಏಕ್ರ ಏನಿದೆ ಟೋಟಲ್ ಅಮೌಂಟು ಇಪ್ಪತ್ತಾರು ಲಕ್ಷ ಹೇಳ್ತಾ ಇದ್ದಾರೆ ರೆಡ್ ಇದೆ ಚೆನ್ನಾಗಿದೆ ಜಮೀನು ಜನರ ಪ್ರಾಪರ್ಟಿ ಕುಂತ್ಗಾಡ್ರೆ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ಲಕ್ಷಕ್ಕೆ ಆಗ್ಬೋದು ಜಸ್ಟು ಐವೇಂದ ಬರೀ ಮೂರು ಮೂರು ಕಿಲೋಮೀಟ್ರ್ ಇರೋಂಥ ಲ್ಯಾಂಡು ಅಷ್ಟು ಸಿಗ್ತಾ ಸಿಗ್ತಾಯಿದೆ ಅಂದರೆ ಬೆಟರ್ ರೈಟ್ ಅಂತ ನನ್ನ ಅನಿಸಿಕೆ ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಬನ್ನಿ ನೇರವಾಗಿ ಓನರ್ ಹತ್ರ ಮಾತಾಡ್ಸ್ಕೊಡ್ತೀನಿ ಏನು ಆರ್ ಟಿ ಸಿ ಓಲ್ಡ್ ಇರ್ತಾರೆ ಅವರೇ ಮಾತಾಡ್ತಾರೆ ಓನರು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಜವಾಬ್ದಾರಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟಿಸಿಂದ ಯಾವುದೇ ಲ್ಯಾಂಡ್ ತೊಗೊಂಡ್ರು ಕೂಡ ಓನರ್ ಹತ್ರ ನೇರ ಮೀಟ್ ಮಾಡ್ಸ್ಕೊಡ್ತೀವಿ ಮತ್ತೆ ಡಾಕ್ಯುಮೆಂಟ್ಸು ನಾವೇ ಖುದ್ದು ಡಾಕ್ಯುಮೆಂಟ್ಸ್ ಎಲ್ಲ ಓದಿಸ್ಕೊಡ್ತೀವಿ ನಿಮಗೆ ನಾವೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ ನಿಮ್ಮ ಲೈಗಲ್ಲಿ ಏನು ಬೇಕು ಅದನ್ನು ಸಬ್ಮಿಟ್ ಮಾಡ್ತೇವೆ ಬನ್ನಿ ನೇರವಾಗಿ ವಿಸಿಟ್ ಮಾಡಿ ಲ್ಯಾಂಡ್ ತೋರಿಸೋಣ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಒಂದು ಒಳ್ಳೆ ಲ್ಯಾಂಡ್ ಮಾಡ್ಕೊಡೋಣ ಆನೆಸ್ಟ್ ಫವರ ನಮ್ಮದಾಗಿರ್ತದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಜಮೀನು ತಗೊಳ್ಳೋಕ್ಕೆ ಅನುಕೂಲ ಆಗಲಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್